ಸುರಕ್ಷಿತವಾಗಿ ಶಾಲೆಗೆ. ಇಂದಿನ ಶಾಲಾ ಮಕ್ಕಳು ನಾಳೆಯ ಪ್ರಜೆಗಳು. ಇವರಲ್ಲಿ ಹಲವರು ತಮ್ಮ ತಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಅನನ್ಯ ಸಾಧನೆಯಿಂದ ಮಿಂಚುವಂಥವರು. ಬಾನಂಗಳವೇ ಈ ಪುಟಾಣಿಗಳ, ಇವರನ್ನು ಹೆತ್ತವರ ಕನಸುಗಳ ಮಿತಿಯಾಗಿದೆ. ಆದುದರಿಂದ ಒಳ್ಳೆಯ ಗುಣಮಟ್ಟದ ಶಿಕ್ಷಣದಂತೆಯೇ ಈ ಮಕ್ಕಳಿಗೆ ಸುಗಮ ಸಂಚಾರ ವ್ಯವಸ್ಥೆಯನ್ನು ಒದಗಿಸುವುದು ನಮ್ಮೆಲ್ಲರ ಕರ್ತವ್ಯ. ದಿನೇ ದಿನೇ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳ ಹಿನ್ನೆಲೆಯಲ್ಲಿ ಶಾಲೆಗೆ ಹೋಗುವ ಮಕ್ಕಳ ಸುರಕ್ಷಿತ ಸಂಚಾರ ವ್ಯವಸ್ಥೆ ಹೆಚ್ಚು ಮಹತ್ವವನ್ನು ಪಡೆಯುತ್ತದೆ. ಸಾರಿಗೆ ಇಲಾಖೆಯ ಮಾನ್ಯತೆ ಪಡೆದಿರುವ ಆಯಾ ಶಿಕ್ಷಣ ಸಂಸ್ಥೆಗಳ ಬಸ್ಗಳು, ಕ್ಯಾಬ್ಗಳು ಹಾಗೂ ಸಾರ್ವಜನಿಕ ಬಸ್ಗಳು ಶಾಲಾ ಮಕ್ಕಳ ಸಂಚಾರದ ಸುರಕ್ಷಿತ ಮಾಧ್ಯಮಗಳಾಗಿವೆ. ಶಾಲಾ ಮಕ್ಕಳ ಸುರಕ್ಷತೆ ಮತ್ತು ಅನುಕೂಲಕ್ಕಾಗಿ ಅವರನ್ನು ಕೊಂಡೊಯ್ಯುವ ವಾಹನಗಳಲ್ಲಿ ಒದಗಿಸಬೇಕಾದ ಸೌಲಭ್ಯಗಳ ಬಗ್ಗೆ ದೇಶದ ಸರ್ವೋಚ್ಚ ನ್ಯಾಯಾಲಯವು ವಿಶೇಷ ಆದೇಶಗಳನ್ನು ಹೊರಡಿಸಿದೆ. ಶಾಲಾ ವಾಹನವು ಹೆದ್ದಾರಿ ಹಳದಿ ಅಥವಾ ಹೈವೇ ಯೆಲ್ಲೋ ಬಣ್ಣವನ್ನು ಹೊಂದಿದ್ದು, ಅದರ ಮುಂಭಾಗ ಹಿಂಭಾಗಗಳಲ್ಲಿ ಸ್ಕೂಲ್ ಬಸ್ ಅಥವಾ ಕಾಲೇಜ್ ಬಸ್ ಎಂದು ಬರೆದಿರಬೇಕು. ವಾಹನದ ವೇಗವು ಗಂಟೆಗೆ 40 ಕಿಲೋಮೀಟರ್ ಮೀರದಂತೆ ವೇಗ ನಿಯಂತ್ರಕವನ್ನು ಅಳವಡಿಸಿರಬೇಕು. ಮಕ್ಕಳು ಯಾವುದೇ ತೊಂದರೆ ಇಲ್ಲದೆ ಸುಖಾಸೀನವಾಗಿರುವ ಈ ದೃಶ್ಯವನ್ನು ನೋಡಿ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶಕ್ಕನುಗುಣವಾಗಿ ತುರ್ತು ನಿರ್ಗಮನ ದ್ವಾರ, ಅಗ್ನಿಶಾಮಕ ಯಂತ್ರ, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಅಳವಡಿಸಲ್ಪಟ್ಟಿದೆ. ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯಲ್ಲಿರುವ ಔಷಧಿ, ಹತ್ತಿ, ಬ್ಯಾಂಡೇಜು, ಬಟ್ಟೆ ಮುಂತಾದವು ಗರಿಷ್ಠ ಬಳಕೆಯ ಅವಧಿಯ ಒಳಗಿರಬೇಕು. ಅಲ್ಲದೆ ಶಾಲೆಯ ಹೆಸರು, ಅಂಚೆ ವಿಳಾಸ, ದೂರವಾಣಿ ಸಂಖ್ಯೆಗಳನ್ನು ಬಸ್ನ ಎರಡೂ ಬದಿಗಳಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು. ವಾಹನದಲ್ಲಿ ಮಕ್ಕಳ ಪುಸ್ತಕದ ಚೀಲ, ಊಟದ ಬುತ್ತಿ ಮುಂತಾದವನ್ನು ಇರಿಸಲು ಪ್ರತ್ಯೇಕ ಸ್ಥಳಾವಕಾಶವನ್ನು ಒದಗಿಸಿರಬೇಕು. ಮಕ್ಕಳು ಕತ್ತು ಅಥವಾ ಕೈಗಳನ್ನು ಹೊರಚಾಚದಂತೆ ವಾಹನದ ಎಲ್ಲಾ ಕಿಟಕಿಗಳ ಹೊರಭಾಗದಲ್ಲಿ ಸುರಕ್ಷತೆಯ ಕಂಬಿ ಅಥವಾ ಸೇಫ್ಟಿ ಗ್ರಿಲ್ಗಳನ್ನು ಅಳವಡಿಸಿರಬೇಕು. ಪರ್ಮಿಟ್, ಅರ್ಹತಾ ಪತ್ರ ಮುಂತಾದ ದಾಖಲೆಗಳು ಶಾಲಾ ವಾಹನದಲ್ಲಿ ಯಾವಾಗಲೂ ಇರಬೇಕು. ವಾಹನದ ಚಾಲಕ ಸಿಂಧುವಾದ ಚಾಲನ ಪರವಾನಗಿ ಹೊಂದಿದ್ದು, ಅವನಿಗೆ ವಾಹನ ಚಾಲನೆಯಲ್ಲಿ 5 ವರ್ಷಗಳ ಅನುಭವ ಇರಬೇಕು. ಶಾಲಾ ವಾಹನದಲ್ಲಿ ಸಹಾಯಕನೊಬ್ಬನಿದ್ದು, ಅವನು ಮಕ್ಕಳು ಬಸ್ಸಿಗೆ ಹತ್ತಿ ಇಳಿಯುವ ಸಮಯದಲ್ಲಿ ಅವರಿಗೆ ಸಹಕರಿಸಬೇಕು. ಚಾಲಕ ಮತ್ತು ಸಹಾಯಕ ಕರ್ತವ್ಯದ ವೇಳೆ ಸಮವಸ್ತ್ರ ಧರಿಸಿರಬೇಕು. ಶಾಲಾ ಬಸ್ನಲ್ಲಿ ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ ಇರುವುದರಿಂದ ಶಿಸ್ತಿನ ವಾತಾವರಣ ನಿರ್ಮಾಣಕ್ಕೆ ಸಹಾಯವಾಗುತ್ತದೆ. ಅವರ ಬಳಿ ಇರುವ ಹಾಜರಿ ಪುಸ್ತಕದಲ್ಲಿ ಆ ದಿನ ಬಸ್ ಮೂಲಕ ಪ್ರಯಾಣಿಸುತ್ತಿರುವ ಮಕ್ಕಳ ಹೆಸರುಗಳನ್ನು ನಮೂದಿಸಲಾಗುತ್ತದೆ. ಮಕ್ಕಳು ಯಾರನ್ನು ನಿಲ್ಸೋಕ್ ಬಿಡಲ್ಲ, ನಿಂತ್ರೂ ನಾವು ಕಂಟ್ರೋಲ್ ಮಾಡ್ತೀವಿ. ಶಬ್ದ ಮಾಡಂಗಿಲ್ಲ, ಆಟಾಡಂಗಿಲ್ಲ, ತುಂಬಾ ಗಲಾಟೆ ಮಾಡಂಗಿಲ್ಲ. ಸೊ ಅದ್ರ ಬಗ್ಗೆ ಸ್ಪೇಸಿಂಗ್ ಇಸ್ ವೆರಿ ನೈಸ್. ನಮ್ಮ ಸ್ಕೂಲ್ ಬಸ್ಸಲ್ಲಿ ಏನಾದರೂ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಒಂದು ಸಮಯ ವಾಂತಿ ಏನಾದರೂ ಮಾಡ್ಕೊಂಡ್ರೆ ಕ್ಲೀನ್ ಮಾಡಿಸಿ ಅವ್ರನ್ನ ಆಮೇಲೆ ಬಸ್ ಒಳಗೆ ಕರ್ಕೋತೀವಿ. ಸೇಫ್ಟಿ ಫಸ್ಟು. ಮಾರುತಿ ವ್ಯಾನ್ಗಿಂತ ನನಗೆ ಇದೇ ಕಂಫರ್ಟಬಲ್ ಕಾಣಿಸುತ್ತೆ. ಮಾರುತಿ ವ್ಯಾನಲ್ಲಿ ಏನಾಗುತ್ತೆ, ತುಂಬ ಜನ ಕರ್ಕೋತಾರೆ, ಪಾಪ ಮಕ್ಕಳಿಗೆ ಜಾಗನೂ ಇರಲ್ಲ, ಒಬ್ಬರ ಮೇಲೆ ಒಬ್ರು ಕೂತ್ಕೋಬೇಕಾಗುತ್ತೆ. ನಮ್ಮ ಬಸ್ಸಲ್ಲಿ ಹಂಗೆ ಏನೂ ಇಲ್ಲ, ತೊಂದರೆ ಇಲ್ಲ, ಆರಾಮಾಗಿದ್ದೀವಿ. ತಮ್ಮ ಬಸ್ಗಳಲ್ಲಿ ಸಂಚರಿಸುವ ಮಕ್ಕಳ ಯೋಗಕ್ಷೇಮವನ್ನು ಕುಶಲವಾಗಿ ನಿರ್ವಹಿಸುವ ಶಿಕ್ಷಣ ಸಂಸ್ಥೆಗಳು ಕೂಡ ನಮ್ಮ ನಡುವೆ ಇರುವುದು ಒಂದು ಸಮಾಧಾನಕರ ವಿಷಯ. ಈ ವಾಹನಗಳಲ್ಲಿ ಮಕ್ಕಳ ಸುರಕ್ಷತೆಗೆ ಆದ್ಯ ಗಮನವನ್ನು ಕೊಡಲಾಗುತ್ತದೆ. ನರ್ಸರಿಯಿಂದ ಅಪ್ಪರ್ ಕೆಜಿ ತನಕ ಒಂದು ಬಸ್ ರೂಟು, ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್ ತನಕ ಇನ್ನೊಂದು ಬಸ್ ರೂಟು. ಎಲ್ಲ ಕಡೆಯೂ ಆ ರೂಟ್ಸ್ ಹೋಗುತ್ತೆ. ಬಟ್ ಚಿಕ್ಕ ಮಕ್ಕಳು ಸೆಪ್ರೇಟಾಗಿ ಬರ್ತಾರೆ, ದೊಡ್ಡ ಮಕ್ಕಳು ಸೆಪ್ರೇಟಾಗಿ ಬರ್ತಾರೆ. ಇದಕ್ಕೆ ಒಂದು ಕಾರಣ ಇದೆ. ಕೆಲವು ಟೈಮ್ ದೊಡ್ಡ ಮಕ್ಕಳು ಸ್ವಲ್ಪ ನಾಟಿ ಆಗಿರ್ತಾರೆ, ಅವ್ರಿಗೆ ಅರ್ಜೆನ್ಸಿ ಇರುತ್ತೆ, ಚಿಕ್ಕ ಮಗಳಿಗೆ ಒಂದು ಹರ್ಟ್ ಆಗೋಕ್ಕೆ ಚಾನ್ಸ್ ಇದೆ, ಅದು ಆಗಬಾರ್ದು. ಆ ಥರ ಸೇಫ್ಟಿ ಕೊಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಡ್ರೈವರ್ಸ್ ಅವ್ರದ್ದು ಲೈಸೆನ್ಸು, ಪೊಲೀಸ್ ವೆರಿಫಿಕೇಷನ್ ಎಲ್ಲ ಮಾಡಿದ್ಮೇಲೆ ನಾವು ಅವ್ರಿಗೆ ಎಂಪ್ಲಾಯ್ ಮಾಡ್ತೀವಿ. ಅವ್ರಿಗೆ ಟ್ರೈನಿಂಗ್ ಆ್ಯಂಡ್ ಇಂಟರ್ನಲ್ ಟ್ರೈನಿಂಗ್ ಕೊಡ್ತೀವಿ.
ಅವರು ಸ್ಕೂಲ್ ಒಳಗಡೆ ಹೇಗೆ ಬರಬೇಕು, ರೋಡ್ನಲ್ಲಿ ಎಲ್ಲಿ ಅವ್ರು ಸ್ಟಾಪ್ ಮಾಡ್ಬೋದು, ಆರ್ ಟಿ ಒ ಮತ್ತು ಪೊಲೀಸ್ ರೂಲ್ಸ್ ಏನೇನಿದೆ, ನನಗೆ ಯಾವ ಥರದ್ದು ಇನ್ಸ್ಟ್ರಕ್ಷನ್ಸ್ ಸಿಕ್ಕಿದೆ ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ನಾವು ಓರಿಯೆಂಟೇಷನ್ ಕೊಡ್ತೀವಿ. ಇಲ್ಲಿಯವರೆಗೆ ನೀವು ಅತ್ಯಂತ ಸುರಕ್ಷಿತವಾದ ಮತ್ತು ವಿಶ್ವಾಸಾರ್ಹವಾದ ಶಾಲಾ ಮಕ್ಕಳ ಸಂಚಾರ ವ್ಯವಸ್ಥೆಯನ್ನು ನೋಡಿದಿರಿ. ಆದರೆ ಇದಲ್ಲದೆ ಖಾಸಗಿ ವ್ಯಕ್ತಿಗಳು ಶಾಲಾ ಮಕ್ಕಳಿಗಾಗಿ ಒದಗಿಸುವ ಅನಧಿಕೃತವಾದ, ಅಸುರಕ್ಷಿತವಾದ, ಅಪಾಯಕಾರಿಯಾದ ವಾಹನ ವ್ಯವಸ್ಥೆಯೂ ಇರುವುದು ಹೊಸ ವಿಷಯವೇನೂ ಅಲ್ಲ. ಈ ವಾಹನದಲ್ಲಿ ಮಕ್ಕಳನ್ನು ಕಿಕ್ಕಿರಿದು ತುಂಬಿರುವುದನ್ನು ನೋಡಿ. ಬೆಂಚು ಹಾಗೂ ಗ್ಯಾಸ್ ಸಿಲಿಂಡರ್ ಮೇಲೆಯೂ ಕೂತು ಉಸಿರಾಡಲು ಕೂಡ ಕಷ್ಟವಾಗುವಂಥ ಪರಿಸ್ಥಿತಿಯಲ್ಲಿ ಇವರ ಪ್ರಯಾಣ. ಇಷ್ಟು ಮಾತ್ರವಲ್ಲದೆ ತಮ್ಮ ಪುಸ್ತಕದ ಚೀಲ ಮತ್ತು ಬುತ್ತಿಗಳನ್ನು ಒಯ್ಯಲು ಕೂಡ ಈ ಮಕ್ಕಳು ತಿಣುಕಾಡಬೇಕಾಗುತ್ತದೆ. ಈ ಯಾವ ವಾಹನಗಳ ಕಿಟಕಿಗಳ ಮೇಲೂ ಭದ್ರತೆಯ ಕಂಬಿಗಳನ್ನು ಅಳವಡಿಸಲಾಗಿಲ್ಲ. ಹಾಗೆಯೇ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ, ಅಗ್ನಿಶಾಮಕ ಯಂತ್ರ, ಅಧಿಕೃತ ಪರವಾನಗಿ ಪತ್ರ, ಸಹಾಯಕ ವ್ಯಕ್ತಿ, ವಾಹನದ ಮೇಲೆ ಶಾಲೆಯ ಹೆಸರು, ವಿಳಾಸ ಇತ್ಯಾದಿ ಕೂಡ ಕಂಡುಬರುವುದಿಲ್ಲ. ಈ ಆಟೋರಿಕ್ಷಾದಿಂದ ಎಷ್ಟು ಮಕ್ಕಳು ಇಳಿಯಬಹುದು? 6, 7, 8. ರಿಕ್ಷಾ ಚಾಲಕ ಒಂದು ಸವಾರಿಯಲ್ಲಿ ಬರೋಬ್ಬರಿ 15-18 ಮಕ್ಕಳನ್ನು ತನ್ನ ರಿಕ್ಷಾದೊಳಗೆ ತುಂಬುತ್ತಾನೆ. ಇದು ವಿಚಿತ್ರವಾದರೂ ಸತ್ಯ. ರಿಕ್ಷಾದ ಎರಡೂ ಪಕ್ಕಗಳಲ್ಲಿ ಪುಸ್ತಕದ ಚೀಲಗಳನ್ನು ನೇತು ಹಾಕಿ ನಡೆಯುವ ಈ ವಾಹನ ಸವಾರಿ ಮಕ್ಕಳ ಪಾಲಿಗೆ ಅಪಾಯಕಾರಿ. ಅನಧಿಕೃತವಾಗಿ ಶಾಲಾ ಮಕ್ಕಳನ್ನು ಒಯ್ಯುವ ಈ ವ್ಯಾನ್ಗಳಲ್ಲಿ ಸರಾಸರಿ 25-30 ಮಕ್ಕಳನ್ನು ತುಂಬಲಾಗುತ್ತದೆ. ಈ ವಾಹನಗಳು ಅಕಸ್ಮಾತ್ ಅಪಘಾತಗಳಿಗೆ ಈಡಾದರೆ ಉಂಟಾಗುವ ಭೀಕರ ಪರಿಣಾಮಗಳ ಬಗ್ಗೆ ಹೆತ್ತವರು ಯಾಕೆ ಯೋಚಿಸುವುದಿಲ್ಲ? ಎಲ್ಲಾ ಲೆಕ್ಕಾಚಾರಗಳನ್ನು ತಲೆ ಕೆಳಗು ಮಾಡುವಂತೆ ಅಪಘಾತಗಳು ಸಂಭವಿಸಿ ಸಾವು ಮತ್ತು ಜೀವಹಾನಿಯಾದಾಗ ಆ ದುಃಖ ದುರ್ಭರವೆನಿಸುತ್ತದೆ. ಹೆಚ್ಚಿನ ತಂದೆ ತಾಯಂದಿರು ಅನಧಿಕೃತ ವಾಹನಗಳಲ್ಲೇ ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸುವುದಕ್ಕೆ ಅವುಗಳ ಕಡಿಮೆ ಪ್ರಯಾಣ ದರ ಹಾಗೂ ಚಾಲಕರು ಮನೆಯ ಮುಂದೆ ವಾಹನವನ್ನು ತಂದು ನಿಲ್ಲಿಸುವುದೇ ಮುಖ್ಯ ಕಾರಣ. ಮಕ್ಕಳು ಹೊರಡಲು ತಡವಾದಾಗ ಅವರನ್ನು ಸರಿಯಾದ ಸಮಯಕ್ಕೆ ಶಾಲೆಗೆ ಮುಟ್ಟಿಸುವುದಕ್ಕಾಗಿ ಈ ಚಾಲಕರು ಅತಿ ವೇಗದ ವಾಹನ ಚಾಲನೆ ಮಾಡುತ್ತಾರೆ. ಇಂತಹ ಸಂದರ್ಭಗಳಲ್ಲೇ ಹೆಚ್ಚಾಗಿ ರಸ್ತೆ ಅಪಘಾತಗಳು ಸಂಭವಿಸುತ್ತವೆ. ಶಾಲೆಗೆ ಮಕ್ಕಳನ್ನು ಒಯ್ಯುವ ವಾಹನಗಳ ಸೇವೆಯನ್ನು ಕಾನೂನಿನ ಚೌಕಟ್ಟಿನಲ್ಲಿ ನಿಯತಗೊಳಿಸಲು ಇದೀಗ ಕರ್ನಾಟಕ ಸರ್ಕಾರ ಕೆಲವು ನಿಯಮಗಳನ್ನು ಜಾರಿಗೊಳಿಸಿದೆ. ಇಂತಹ ವಾಹನಗಳನ್ನು ಇನ್ನು ಮುಂದೆ ಸ್ಕೂಲ್ ಕ್ಯಾಬ್ ಎಂದು ಕರೆಯಲಾಗುವುದು. ಸ್ಕೂಲ್ ಕ್ಯಾಬ್ ಚಾಲಕನು ಸೇರಿದಂತೆ ಗರಿಷ್ಠ 12 ಮಕ್ಕಳನ್ನು ಮಾತ್ರ ಒಯ್ಯುವ ಕರಾರು ವಾಹನ ಅಥವಾ ಕಾಂಟ್ರಾಕ್ಟ್ ಕ್ಯಾರೇಜ್. 1988 ಮೋಟಾರು ವಾಹನ ಕಾಯ್ದೆಯ 74ನೇ ವಿಭಾಗದಡಿ ಶಾಲೆಯ ಮಕ್ಕಳನ್ನು ಒಯ್ಯಲು ಕೊಡಲಾಗುವ ಪರವಾನಗಿಯನ್ನು ಹೊಂದಿದ್ದರೆ ಮಾತ್ರ ವಾಹನದ ಮಾಲೀಕ ಈ ಉದ್ದೇಶಕ್ಕಾಗಿ ಅದನ್ನು ಬಳಸಬಹುದಾಗಿದೆ. ಸ್ಕೂಲ್ ಕ್ಯಾಬ್ಗೆ ಸಂಬಂಧಿಸಿದ ನೂತನ ನಿಯಮಾವಳಿ 2013 ಮೇ 1ರಿಂದ ಜಾರಿಯಾಗಿದೆ. ವೇಗವನ್ನು ಗಂಟೆಗೆ 40 ಕಿಲೋಮೀಟರ್ಗೆ ಮಿತಿಗೊಳಿಸುವ ವೇಗ ನಿಯಂತ್ರಕವನ್ನು ಸ್ಕೂಲ್ ಕ್ಯಾಬ್ನಲ್ಲಿ ಅಳವಡಿಸಿರಬೇಕು. ಶಾಲೆಯ ಮಕ್ಕಳನ್ನು ಒಯ್ಯಲು ದಾಖಲೆಗೊಳಿಸುವ ದಿನಾಂಕದಂದು 15 ವರ್ಷಗಳನ್ನು ಮೀರದ ವಾಹನವನ್ನು ಮಾತ್ರ ಸ್ಕೂಲ್ ಕ್ಯಾಬ್ ಆಗಿ ಬಳಸಬಹುದಾಗಿದೆ. ಸ್ಕೂಲ್ ಕ್ಯಾಬ್ನ ಹೊರಮೈ ಬಣ್ಣ ಹೆದ್ದಾರಿ ಹಳದಿ ಅಥವಾ ಹೈವೇ ಯೆಲ್ಲೋ ಆಗಿರಬೇಕು. ಅದರ ಮೇಲೆ 150 ಮಿಲಿಮೀಟರ್ ಅಗಲದ ಹಸಿರು ಬಣ್ಣದ ಪಟ್ಟಿ ವಾಹನದ 4 ಬದಿಗಳಲ್ಲಿ ಇದ್ದು ಅದರ ಒಳಗೆ ಸ್ಕೂಲ್ ಕ್ಯಾಬ್ ಎಂದು 4 ಕಡೆಗಳಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು. ಸ್ಕೂಲ್ ಕ್ಯಾಬ್ನಲ್ಲಿ ಪ್ರಯಾಣಿಸುವ ಮಕ್ಕಳ ವಯಸ್ಸು 12 ಕಡಿಮೆಯಾದರೆ ಅವರ ಸಂಖ್ಯೆ ವಾಹನದ ನಿಗದಿತ ಆಸನ ಮಿತಿಯ 1.5 ಪಟ್ಟಿಗಿಂತ ಹೆಚ್ಚಾಗಿರಬಾರದು. ಮಕ್ಕಳ ವಯಸ್ಸು 12 ಮೀರಿದ್ದರೆ ಅಂತಹ ಮಗುವನ್ನು ಒಬ್ಬ ವ್ಯಕ್ತಿಯಾಗಿ ಪರಿಗಣಿಸಲಾಗುತ್ತದೆ. ಸ್ಕೂಲ್ ಕ್ಯಾಬ್ನಲ್ಲಿ ಎಲ್ಪಿಜಿ ಕಿಟ್ ಅಳವಡಿಸಿದ್ದರೆ ಅದು ಸರ್ಕಾರದಿಂದ ಅಧಿಕೃತವಾಗಿ ಪ್ರಮಾಣಿತವಾಗಿರಬೇಕು. ಎಲ್ಪಿಜಿ ಟ್ಯಾಂಕ್ ಮೇಲೆ ಆಸನಗಳನ್ನು ಅಳವಡಿಸಬಾರದು. ಬಣ್ಣದ ಗಾಜುಗಳನ್ನು ಸ್ಕೂಲ್ ಕ್ಯಾಬ್ನಲ್ಲಿ ಅಳವಡಿಸಬಾರದು. ಕಿಟಕಿಗಳ ಗಾಜು ಪಾರದರ್ಶಕವಾಗಿರಬೇಕು. ವಾಹನ ತಯಾರಿಕಾ ಸಂಸ್ಥೆ ಒದಗಿಸಿರುವ ಆಸನ ವ್ಯವಸ್ಥೆಯನ್ನು ಯಾವುದೇ ರೀತಿಯಲ್ಲಿ ಮಾರ್ಪಾಟು ಮಾಡಬಾರದು.
ವಾಹನದಲ್ಲಿ ಅಗ್ನಿಶಾಮಕ ಯಂತ್ರ ಮತ್ತು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇರಬೇಕು. ಸ್ಕೂಲ್ ಕ್ಯಾಬ್ನ ಬಾಗಿಲುಗಳಲ್ಲಿ ಸಮರ್ಪಕವಾದ ಬೀಗಗಳನ್ನು ಅಳವಡಿಸಿರಬೇಕು. ಸ್ಕೂಲ್ ಕ್ಯಾಬ್ನ ಚಾಲಕ ಲಘು ಮೋಟಾರು ವಾಹನ ಚಲಾಯಿಸುವ ಡಿಎಲ್ ಹೊಂದಿದ್ದು ಕನಿಷ್ಠ 4 ವರ್ಷಗಳ ಅನುಭವ ಹೊಂದಿರಬೇಕು. ಚಾಲಕ ನಸು ನೀಲಿ ಶರ್ಟ್ ಮತ್ತು ಪ್ಯಾಂಟ್ ಹಾಗೂ ಕರಿಯ ಶೂಗಳನ್ನು ಧರಿಸಿರಬೇಕು. ಶಾಲೆಯ ಮಕ್ಕಳ ಬ್ಯಾಗ್, ಬುತ್ತಿ ಮುಂತಾದವನ್ನು ಇಡಲು ಸ್ಕೂಲ್ ಕ್ಯಾಬ್ನಲ್ಲಿ ಸೂಕ್ತ ಸ್ಥಳಾವಕಾಶ ಇರಬೇಕು. ಸ್ಕೂಲ್ ಬ್ಯಾಗ್ಗಳನ್ನು ಇರಿಸುವುದಕ್ಕಾಗಿ ರೂಫ್ ಕ್ಯಾರಿಯರ್ಗಳನ್ನು ಅಳವಡಿಸಬಾರದು. ವಾಹನದ ಇಕ್ಕೆಲಗಳಲ್ಲಿ ಪುಸ್ತಕದ ಚೀಲಗಳನ್ನು ನೇತಾಡಿಸಬಾರದು. ಸ್ಕೂಲ್ ಕ್ಯಾಬ್ನ ಪರ್ಮಿಟ್ ಹೊಂದಿರುವ ವ್ಯಕ್ತಿಯ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆಗಳನ್ನು ವಾಹನದ ಹಿಂಭಾಗದ ಕಿಟಕಿಯ ಕೆಳಗೆ 3 ಸೆಂಟಿಮೀಟರ್ಗಿಂತ ಕಡಿಮೆ ಇರದ ದಪ್ಪ ಅಕ್ಷರಗಳಲ್ಲಿ ಎದ್ದು ಕಾಣುವ ಬಣ್ಣದಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು. ಸ್ಕೂಲ್ ಕ್ಯಾಬ್ನಲ್ಲಿ ಪ್ರಯಾಣಿಸುತ್ತಿರುವ ಮಕ್ಕಳ ಹೆಸರು, ತರಗತಿ, ಮನೆಯ ವಿಳಾಸ, ದೂರವಾಣಿ ಸಂಖ್ಯೆ ಹಾಗೂ ರಕ್ತದ ಗುಂಪನ್ನು ಸೂಚಿಸುವ ಸಂಪೂರ್ಣ ಪಟ್ಟಿ ಚಾಲಕನ ಬಳಿ ಇರಬೇಕು. ಮಗು ವಾಹನಕ್ಕೆ ಹತ್ತುವ ಇಳಿಯುವ ಸ್ಥಳವು ಪ್ರತಿಯೊಂದು ಮಗುವಿನ ಹೆಸರಿಗೆ ಹೊಂದಿಕೊಂಡಂತೆ ಸೂಚಿತವಾಗಿದ್ದು ಶಾಲೆಯ ಆಡಳಿತ ಸಮಿತಿಯಿಂದ ಪ್ರಮಾಣಿತವಾದ ಕ್ಯಾಬ್ ಮಾರ್ಗಸೂಚಿಯನ್ನು ಕೂಡ ಈ ಪಟ್ಟಿಯಲ್ಲಿ ತೋರಿಸಿರಬೇಕು. ರಸ್ತೆ ಅಪಘಾತ ಮುಂತಾದ ತುರ್ತು ಪರಿಸ್ಥಿತಿಯಲ್ಲಿ ಸ್ಕೂಲ್ ಕ್ಯಾಬ್ ಚಾಲಕ ಅಥವಾ ಸಹಾಯಕ ಶಾಲೆಯ ಆಡಳಿತ ವರ್ಗಕ್ಕೆ ತಕ್ಷಣ ಫೋನ್ ಮೂಲಕ ತಿಳಿಸಬೇಕು. ಶಾಲಾ ಪೂರ್ವ ತರಗತಿ ಅಥವಾ ಕಿಂಡರ್ ಗಾರ್ಟನ್ನಲ್ಲಿ ಕಲಿಯುವ ಮಗು ವಾಹನದಿಂದ ಇಳಿಯಬೇಕಾದ ನಿಲುಗಡೆಯಲ್ಲಿ ಶಾಲೆ ಮತ್ತು ಪೋಷಕರಿಬ್ಬರಿಂದಲೂ ಗುರುತಿಸಲ್ಪಟ್ಟ ವ್ಯಕ್ತಿ ಕಾಯುತ್ತಿರದಿದ್ದರೆ ಆ ಮಗುವನ್ನು ಶಾಲೆಗೆ ವಾಪಸ್ ಕರೆದೊಯ್ಯಬೇಕು. ಅನಂತರ ಮಗುವನ್ನು ಮನೆಗೆ ಕರೆದುಕೊಂಡು ಹೋಗುವಂತೆ ಹೆತ್ತವರಿಗೆ ಫೋನ್ ಮೂಲಕ ತಿಳಿಸಬೇಕು. ಸ್ಕೂಲ್ ಕ್ಯಾಬ್ ಗಟ್ಟಿಯಾದ ತಗಡಿನಿಂದ ಮಾಡಿದ ಹೊರಕವಚವನ್ನು ಹೊಂದಿರಬೇಕು. ಕ್ಯಾನ್ವಾಸ್ ಮೇಲು ಹೊದಿಕೆಯನ್ನು ಹೊಂದಿದ ವಾಹನವನ್ನು ಬಳಸಬಾರದು. ತಂದೆ ತಾಯಿಯಂದಿರೇ, ಪೋಷಕರೇ, ನಿಮ್ಮ ಮಕ್ಕಳು ಚೆನ್ನಾಗಿ ಓದಿ ಬುದ್ಧಿವಂತ ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಬೆಳೆದು ನಿಮಗೆ ಆನಂದವನ್ನುಂಟು ಮಾಡುತ್ತಾರೆ ಎಂಬ ನಿಮ್ಮ ನಿರೀಕ್ಷೆ ಸಹಜವೇ. ಆದರೆ ಕಲಿಕೆಯ ಈ ಮೊದಲ ಹಂತದಲ್ಲಿ ಅವರಿಗೆ ಸುರಕ್ಷಿತವಾದ ಅಧಿಕೃತವಾದ ಶಾಲಾ ಬಸ್, ಸ್ಕೂಲ್ ಕ್ಯಾಬ್ ಅಥವಾ ಸಾರ್ವಜನಿಕ ಬಸ್ಗಳಲ್ಲಿ ಸಂಚಾರ ವ್ಯವಸ್ಥೆ ಮಾಡಿಕೊಟ್ಟು ಮಕ್ಕಳ ಯೋಗಕ್ಷೇಮ ನೋಡಿಕೊಳ್ಳುವುದು ನಿಮ್ಮ ಕರ್ತವ್ಯವಾಗಿದೆ. ಇಂದಿನಿಂದಲೇ ಅವರು ಶಾಲೆಗೆ ಹೋಗಿ ಬರುವ ಸಂಚಾರ ವ್ಯವಸ್ಥೆಯಲ್ಲಿ ಈ ಬದಲಾವಣೆಯನ್ನು ತಂದು ಅದನ್ನು ಸುಗಮ ಮತ್ತು ಸುರಕ್ಷಿತಗೊಳಿಸಿ. ಸರಿಯಾದ ಶಿಕ್ಷಣವನ್ನು ಪಡೆಯುವುದು ಪ್ರತಿಯೊಂದು ಮಗುವಿನ ಜನ್ಮಸಿದ್ಧ ಹಕ್ಕು. ಮಕ್ಕಳಿಗೆ ಸಮರ್ಪಕವಾದ ಸುರಕ್ಷಿತವಾದ ಸಂಚಾರ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಇಂದೇ ನಾವು ಆ ಹಕ್ಕನ್ನು ಇನ್ನಷ್ಟು ಸುಭದ್ರಗೊಳಿಸೋಣ. ಈ ಕತೆ ಮುತ್ತಿನ ಪುಟ್ಟನದ್ದು. ಶಾಲೆಗೆ ಹೋಗಬೇಕೆಂಬ ಇಚ್ಛೆ ಎಂದೂ ಆಗಿಲ್ಲ ಇವನಿಗೆ. ಕೆಲವೊಮ್ಮೆ ಜ್ವರವೆಂಬ ನಾಟಕ, ಇನ್ನೊಮ್ಮೆ ಶೀತದ ಕತೆ. ಏನಾದ್ರೊಂದು ನೆಪ ಸಿಕ್ಕಿದ್ರೆ ಸಾಕು ಖುಷಿ ಇವನಿಗೆ. ಆದ್ರೊಂದಿನ ಪುಟ್ಟನಿಗೆ ಬಂತು ರೋಟ್ಲುನ ಫೋನು. ರೋಟ್ಲು ಹೇಳಿದ, ಇದನ್ನು ಕೇಳುತ್ತಲೇ ಪುಟ್ಟನ ಜ್ವರ ಆಯ್ತು ಮಾಯ. ಬ್ಯಾಗ್ ಎತ್ಕೊಂಡು ಓಡಿದನಾತ ಬಸ್ ಸ್ಟಾಪ್ನತ್ತ. ಆತ ಕಂಡ ಹೊಚ್ಚ ಹೊಸ ಬಸ್ಸು ಬರ್ತಿತ್ತು. ಬಣ್ಣ ಹಳದಿ ಬಿಸಿಲಲ್ಲಿ ಶೈನ್ ಮಾಡ್ತಿತ್ತು. ಅದರ ಹೆಸರು ಸ್ಟಾರ್ ಬಸ್. ಅದರ ಮೇಲೆ ಬರ್ದಿತ್ತು ಸ್ಕೂಲ್. ಪುಟ್ಟ ಇದನ್ನು ಕಂಡು ಹೇಳಿದ, ಈ ಬಸ್ ತೋರ್ತಾ ಇದೆ ತುಂಬಾ ಕೂಲ್. ಆತನ ಎದುರು ಅದು ಬಂದು ನಿಲ್ತು. ದೊಡ್ಡ ಬಾಗಿಲು ತೆರೆಯಿತು. ಕೆಳಗೊಂದು ಸೇಫ್ಟಿ ಸ್ಟೆಪ್ ಜೀವನ ಸುಲಭಗೊಳಿಸಿತು. ಒಳಗೆ ಹೋಗಿ ಕಂಡ್ರೆ ಅವನ ಗೆಳೆಯರೆಲ್ಲ ಕುಳಿತಿದ್ರು. ಇಷ್ಟು ದೊಡ್ಡ ಬಸ್ನಲ್ಲಿ ಎಲ್ರೂ ಆರಾಮವಾಗಿದ್ರು. ರೋಟ್ಲು ಕರೆದದ್ದು ಕೇಳಿ ದೊಡ್ಡ ಕಿಡಕಿಯತ್ತ ಇವ ಹೋದ. ಬ್ಯಾಗ್ ಇರಿಸೋಕೆ ಬೇಕಾದಷ್ಟು ಜಾಗ ಇರೋದನ್ನು ನೋಡ್ದ. ಬಳಿ ಬಂದಾಗ ರೋಟ್ಲು ಹೇಳಿದ, ಹಾಗೆ ಕಂಡ್ರೆ ನಮ್ಮ ಪುಟ್ಟ ಮೊದಲಿನಲೇ ಸ್ವಲ್ಪ ತುಂಟ. ಹೊಸದೇನಾದ್ರೂ ಮಾಡೋಕೆ ಚಾನ್ಸ್ ಹುಡುಕ್ತಿದ್ದ. ಸೀಟ್ ಬೆಲ್ಟ್ ಜೊತೆ ಆಟ ಆಡುವ ಸಾಹಸ ಆಗ್ಲಿಲ್ಲ. ಫೈರ್ ಎಕ್ಸ್ಟಿಂಗ್ವಿಷರ್ ಎತ್ತೋಕೆ ತಾಕತ್ತೇ ಇರ್ಲಿಲ್ಲ. ಫಸ್ಟ್ ಏಡ್ ಕಿಟ್ ಕಂಡ್ರೆ ಇಂಜೆಕ್ಷನ್ ನೆನಪಾಗುತ್ತೆ. ಚಾರ್ಜ್ ಮಾಡಿದಾಗ್ಲೇ ಡ್ರೈವರ್ನ ಫೋನ್ ಕೆಲಸ ಮಾಡುತ್ತೆ. ಮರಕಾಲು ರಾಮನ ಪುಸ್ತಕಗಳು ಮೇಲೆ ಕೂತಿದ್ವು. ಅಲ್ಲದೆ ಸೀಟ್ನ ಕೆಳಗಡೆ ಎಲ್ಲರ ಬ್ಯಾಗ್ ಸೇಫ್ ಆಗಿದ್ವು. ತಲೆ ಎತ್ತಿ ನೋಡಿದನಾತ ಎಲ್ಲರ ಕತೆ ಏನೆಂದು ತಟ್ಟನೆ ಅವನಿಗೆ ಕಾಣಿಸಿದು ಬಟನ್ ಕೆಂಪು ಬಣ್ಣದ್ದು.
ಅದರ ಮೇಲೆ ಬರ್ದಿತ್ತು ಸ್ಟಾಪ್. ತುಂಟನ ತಲೆಗೆ ಬಂತು ಪ್ರಶ್ನೆ, ಬಟನ್ ಒತ್ತಿದ್ರೆ ಕೆಟ್ಟದೇನಾಗ್ಬೋದು? ಅತ್ತಿತ್ತ ನೋಡ್ತಾ ಕೈ ಮೇಲೆತ್ತಿದ, ಮಾತಿಲ್ಲದೆ ಬಟನ್ ಒತ್ತಿದ. ತಟ್ಟನೆ ಡ್ರೈವರ್ ಬ್ರೇಕ್ ಒತ್ತಿದ, ಕೇಳ್ದ, ಯಾರು ಒತ್ತಿದ್ದೋ ಬಸ್ ನ ಕೆಂಪ್ ಬಟನ್ ಇವತ್ತು? ತುಂಟಾಟ ಮಾಡಿದವನಿಗೆ ಬೀಳುತ್ತ ಪೆಟ್ಟು. ಹಿಂದಿನಿಂದ ಪುಟ್ಟ ಕೂಗಿದ, ಡ್ರೈವರ್ ಅಂಕಲ್, ಬಸ್ ನಲ್ಲಿ ಭಾರಿ ಮಜಾ ಆಗ್ತಿದೆ, ಇದೇ ಬಸ್ ಅಂತರಿಕ್ಷಿ ದೂರ ಪ್ರಯಾಣ ಮಾಡುವ? ಡ್ರೈವರ್ ಅಂದ, ಪುಟ್ಟ, ಹೊಸ ಬಸ್ ಅಲ್ಲಿ ನನ್ಗೂ ಮಜಾ ಆಗ್ತಿದೆ, ಆದ್ರೆ ಮಕ್ಕಳನ್ ತಗೊಂಡು ನಾನು ಸ್ಕೂಲ್ಗೆ ಹೋಗ್ಬೇಕಾಗಿದೆ. ಸೀದಾ ಸ್ಕೂಲ್ ಮುಟ್ಬೇಕಂತ ನನ್ಗೆ ಟೀಚರ್ ಹೇಳಿದ್ದಾರೆ, ಇಲ್ದೇ ಇದ್ರೆ ಅವರ ಕಂಪ್ಯೂಟರ್ ನಲ್ಲಿ ನನ್ನನ್ನ ಹಿಡ್ದು ಬಿಡ್ತಾರೆ. ಈಗ ಬಸ್ ಅಲ್ಲಿ ಬಂದಾಯ್ತು, ಸ್ಕೂಲ್ಗೆ ಹೋಗ್ಲೇಬೇಕು. ಎಸಿಯ ಮಜಾ ತಗೋ, ಆರಾಮವಾಗಿ ಕೂತು. ಮತ್ತು ಇದೇ ತರ ಪುಟ್ಟ ಹೋಗೋಕೆ ಶುರು ಮಾಡ್ದ. ದಿನಾಲು ಶಾಲೆಗೆ ಎಸಿಯ ತಂಪು ಗಾಳಿಯಿಂದ ಮಿದುಳು ಉಳಿಯಿತು ತಣ್ಣಗೆ. ಯಾಕೆಂದ್ರೆ ಮಕ್ಕಳು ಟಾಟಾ ಸ್ಕೂಲ್ ಬಸ್ ಅಲ್ಲಿ ಹೊರಟಾಗ್ಲೆಲ್ಲ ಮೋಜಿನಲ್ಲೇ ಸಾಗುತ್ತೆ ಅವರ ದಿನವೆಲ್ಲ. ಇದೋ ಇಲ್ಲಿವೆ ಟಾಟಾ ಸ್ಕೂಲ್ ಬಸ್ ನ ಹಲವಾರು ಸ್ಪೆಷಲ್ ಮಾಡೆಲ್ಗಳು. ಈಗ ನಿಮ್ಮ ಹಾಗೆ ನಾವು ಮಾಡುತ್ತೇವೆ ನಿಮ್ಮ ಮಕ್ಕಳ ಕಾಳಜಿ.